ಸರ್ಕಾರದ ಸಾಧನಾ ಸಮಾವೇಶವನ್ನು ನಾಳೆ ವಿಶ್ವಗುರು ಬಸವೇಶ್ವರರ ಧಾರ್ಮಿಕ ಪರಿವರ್ತನಾ ಕೇಂದ್ರವಾದ ಬಸವ ಕಲ್ಯಾಣದಿಂದಲೇ ನಮ್ಮ ಸರ್ಕಾರದ ಸಾಧನೆ ಸಮಾವೇಶಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡುವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬೀದರ್ ನಗರದ ಹಬ್ಸಿ ಕೋಟೆಯ ಅತಿಥಿ ಗೃಹದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ನಾವೆಲ್ಲ ಕೊಡಿಸ್ತೇವೆ, ನಾನು ರಾಜಶೇಖರ ಪಾಟೀಲ್, ಅದಕ್ಕೆ ಒಪ್ಪಿ ಆರ್ಥಿಕ ಇಲಾಖೆ ಒಂದು ದಿವಸ 10 ಕೋಟಿ ರೂಪಾಯಿ ಖಾತ್ರಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಮಂಜೂರಾತಿ ಆಗಿದೆ. ಮಂಜೂರಿ ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಾಲಕ್ಕೆ ಖಾತ್ರಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾವ್ದ್ರ ಬಗ್ಗೆ ಈಗ ಆಡಳಿತ ಮಂಡಳಿ ಇದೆ ಅಲ್ಲಿ, ಈಗ ಆಡಳಿತ ಮಂಡಳಿಯವರು ಬಂದು ನಮಗೆ ನಿಯೋಗದಲ್ಲಿ ಇಷ್ಟು ದುಡ್ಡು ಬೇಕು ಅಂತ ಕೇಳಿದ್ರೆ ಸರ್ಕಾರನೇ ಖಾತ್ರಿ ಕೊಟ್ಟಿದೆ ಈಗ ಕಾರ್ಖಾನೆ ಪ್ರಾರಂಭ ಆಗ್ಲಿ. 20 ಕೋಟಿ ಕೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಅವರಿಗೆ.